ಸಾಧಾರಣ ಕಾಲದ 32ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಪೌಲರು ಥೆಸಲೋನಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನಮ್ಮನ್ನು ಪ್ರೀತಿಸಿ ನಿತ್ಯಾಧರಣೆಯನ್ನು ಉತ್ತಮ ನಿರೀಕ್ಷೆಯನ್ನು ಅನುಗ್ರಹವಾಗಿ ಕೊಟ್ಟಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರು ಹಾಗೂ ಪಿತನಾದ ದೇವರು ನಿಮ್ಮ ಹೃನ್ಮನಗಳನ್ನು ಉತ್ತೇಜನಗೊಳಿಸಲಿ, ಸಕಲ ಸತ್ಕಾರ್ಯಗಳಲ್ಲೂ ಸನ್ನುಡಿಯಲ್ಲೂ ನಿಮ್ಮನ್ನು ದೃಢಪಡಿಸಲಿ. ಕೊನೆಯದಾಗಿ ಸಹೋದರರೇ, ನಮಗಾಗಿಯೂ ಪ್ರಾರ್ಥನೆ ಮಾಡಿ. ಪ್ರಭುವಿನ ಸಂದೇಶ ನಿಮ್ಮಲ್ಲಿ ಹಬ್ಬಿ ಹರಡಿದಂತೆ ಎಲ್ಲೆಲ್ಲಿಯೂ ಪಸರಿಸಿ ಪ್ರಖ್ಯಾತವಾಗಲಿ. ದುಷ್ಟರ ಹಾಗೂ ಕೆಡುಕರ ಬಲೆಗೆ ನೀವು ಬೀಳದಂತೆ ಪ್ರಾರ್ಥಿಸಿರಿ. ಏಕೆಂದರೆ ವಿಶ್ವಾಸವೆಂಬುದು ಎಲ್ಲರಲ್ಲಿಯೂ ಇರುವುದಿಲ್ಲ. ಪ್ರಭು ವಿಶ್ವಾಸಕ್ಕೆ ಪಾತ್ರರು. ಅವರು ನಿಮ್ಮನ್ನು ಸದೃಢರನ್ನಾಗಿ ಮಾಡಿ ಕೇಡಿನಿಂದ ನಿಮ್ಮನ್ನು ಕಾಪಾಡುವರು. ನಾವು ನಿಮಗಿತ್ತ ಆಜ್ಞೆಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದೀರಿ, ಇನ್ನು ಮುಂದೆಯೂ ಪಾಲಿಸುತ್ತೀರಿ ಎಂದು ನಿಮ್ಮ ವಿಷಯವಾಗಿ ಪ್ರಭುವಿನಲ್ಲಿ ನಮಗೆ ಭರವಸೆ ಇದೆ. ದೇವರ ಪ್ರೀತಿಯನ್ನು, ಕ್ರಿಸ್ತ ಯೇಸುವಿನ ಸಹನೆಯನ್ನು ನೀವು ಕಲಿತುಕೊಳ್ಳುವಂತೆ ಪ್ರಭುವೇ ನಿಮ್ಮ ಅಂತರಂಗವನ್ನು ಬೆಳಗಿಸಲಿ. ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ವರ್ಗ ನಮ್ಮೆಲ್ಲರ ತವರು ಮನೆ. ಅಲ್ಲಿಂದ ನಾವು ಬಂದವರು, ಅಲ್ಲಿಗೆ ನಾವು ಸೇರಬೇಕಾದವರು. ನಮ್ಮನ್ನು ಸೃಷ್ಟಿಸಿದಂತಹ ಆ ದೇವರು, ಈ ಸೃಷ್ಟಿಯಲ್ಲಿ ಜೀವಿಸಲು ಅವಕಾಶ ಕೊಟ್ಟಂತಹ ದೇವರು ಮತ್ತೆ ಅವರ ಆಲಿಂಗನದಲ್ಲಿ ನಮ್ಮೆಲ್ಲರನ್ನ ತಬ್ಬಿಕೊಳ್ಳುತ್ತಾರೆ. ಆ ದೇವನಲ್ಲಿ ಒಂದಾಗುವಂತಹ ಆ ಸೌಭಾಗ್ಯವನ್ನು ನಾವೆಲ್ಲರೂ ಪಡೆದಿದ್ದೇವೆ. ಆದರೆ ನಮ್ಮ ವೈಯಕ್ತಿಕ ಅವಿಶ್ವಾಸದಿಂದ, ಅಜ್ಞಾನದಿಂದ ಈ ಸೌಭಾಗ್ಯವನ್ನು ನಾವೇ ಕೈಚೆಲ್ಲಿಕೊಳ್ಳುತ್ತೇವೆ. ಇಂದು ಆಲಿಸಿದಂತಹ ಈ ವಾಚನ ಮೊದಲನೆಯ ವಾಚನ ಮತ್ತು ಶುಭ ಸಂದೇಶಕ್ಕೆ ಒಂದು ರೀತಿಯಲ್ಲಿ ಕೊಂಡಿ ಇದ್ದ ಹಾಗೆ. ಮೊದಲನೆಯ ವಾಚನದಲ್ಲಿ ಹೇಗೆ 7 ಮಂದಿ ಸಹೋದರರು ತಮ್ಮ ಜೀವವನ್ನು ದಾರೆ ಎರೆಯುತ್ತಾರೋ, ಹೇಗೆ ಪುನರುತ್ಥಾನದ ವಿಷಯವಾಗಿ ನಾವು ಶುಭ ಸಂದೇಶದಲ್ಲಿ ಆಲಿಸುತ್ತೇವೋ, ಈ 2 ವಾಚನಗಳಿಗೆ ಒಂದು ರೀತಿಯಲ್ಲಿ ಅರ್ಥ ನೀಡುವಂತಹ ಆ ವಾಚನ ಇಂದಿನ ಈ 2ನೆಯ ವಾಚನ. ಪ್ರಭು ವಿಶ್ವಾಸಕ್ಕೆ ಪಾತ್ರರು, ಅವರಲ್ಲಿ ವಿಶ್ವಾಸವನ್ನ ಇರಿಸಿ ಎಂಬಂತಹ ಕರೆಯನ್ನ ಸಂತ ಪೌಲರು ನೀಡುತ್ತಾರೆ. ಎಲ್ಲರಲ್ಲೂ ವಿಶ್ವಾಸವಿರುವುದಿಲ್ಲ, ಕೆಲವರು ಮಾತ್ರ ಈ ವಿಶ್ವಾಸಕ್ಕೆ ಪಾತ್ರರು. ಪ್ರಭು ಯೇಸುವಿನಲ್ಲಿ ಇಂತಹ ಒಂದು ವಿಶ್ವಾಸವನ್ನು ನಾವು ಪಡೆದಿದ್ದೇವೆ, ಪ್ರಭು ಯೇಸುವಿನಲ್ಲಿ ಇಂತಹ ಒಂದು ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ. ಆದ್ದರಿಂದ ಆ ವಿಶ್ವಾಸದಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ವಿಶ್ವಾಸವಿದ್ದಾಗ ಮಾತ್ರ ನಾನು ಆ ಸ್ವರ್ಗದತ್ತ ಧಾವಿಸಲು ಸಾಧ್ಯ. ವಿಶ್ವಾಸವಿದ್ದಾಗ ಮಾತ್ರ ಈ ಜಗತ್ತಿನ ವಿಷಯಗಳಿಗಿಂತ ಉನ್ನತವಾದ ವಿಷಯಗಳಲ್ಲಿ ನಾನು ತಲ್ಲೀನಲಾಗಲು ಸಾಧ್ಯ. ಮೊದಲನೇ ವಾಚನವನ್ನು ತೆಗೆದುಕೊಳ್ಳೋಣ. 7 ಮಂದಿ ಸಹೋದರರು ತಮ್ಮ ವಿಶ್ವಾಸಕ್ಕಾಗಿ ತಮ್ಮ ಪ್ರಾಣವನ್ನು ದಾರೆ ಎರೆಯುತ್ತಾರೆ. ಹಾಗಾದರೆ ಅವರಿಗೆ ಪ್ರಾಣದ ಬಗ್ಗೆ ಚಿಂತೆ ಇರಲಿಲ್ಲವೇ? ತಮ್ಮನ್ನೇ ತಾವು ಪ್ರೀತಿಸುತ್ತಿರಲಿಲ್ಲವೇ? ಪ್ರಾಣವನ್ನು ದಾರೆ ಎರೆಯುವಂತಹ ಆ ಅವಕಾಶ ಸಿಕ್ಕಾಗ ಹೆದರದೆ ಧೈರ್ಯವಾಗಿ ಮುಂದೆ ಸಾಗಲು ಅವರಿಗೆ ನೀಡಿದಂತಹ, ಅವರಿಗೆ ಸಿಕ್ಕಂತಹ ಚೈತನ್ಯ ಯಾವುದು, ಸ್ಫೂರ್ತಿ ಯಾವುದು? ಒಂದು ಅವರ ವಿಶ್ವಾಸ, ಇನ್ನೊಂದು ಅದಕ್ಕಿಂತ ಮಿಗಿಲಾಗಿ ಅವರು ಸ್ವರ್ಗವನ್ನ, ದೇವರನ್ನ ನೋಡುತ್ತಿದ್ದಂತಹ ರೀತಿ. ಉನ್ನತವಾದುದು ನಮ್ಮ ಕಣ್ಣಿಗೆ ಕಂಡಾಗ ಕ್ಷುಲ್ಲಕವಾದುದು, ಕ್ಷಣಿಕವಾದುದು, ಅರ್ಥವಿಲ್ಲದ, ಬೆಲೆ ಇಲ್ಲದ ವಸ್ತುಗಳು ತನ್ನಿಂತಾನೆ ಮಾಯವಾಗುತ್ತಾ ಹೋಗುತ್ತವೆ. ಏಕೆಂದರೆ ನಾನು ಒಂದು ವಿಶೇಷವಾದ ವಸ್ತುವನ್ನು ನೋಡಿದ್ದೇನೆ, ಅಮೂಲ್ಯವಾದ ವಸ್ತುವನ್ನು ನೋಡಿದ್ದೇನೆ. ಆ ಅಮೂಲ್ಯವಾದ ವಸ್ತುವಿಗಾಗಿ ಯಾವ ತ್ಯಾಗವನ್ನಾದರೂ ಬೇಕಾದ ನಾನು ಮಾಡಲು ಸಿದ್ಧನಿರುತ್ತೇನೆ. ಆ ವರ್ತಕ ಅಮೂಲ್ಯವಾದ ರತ್ನವನ್ನು ನೋಡಿ ತನ್ನಲ್ಲಿದ್ದ ಎಲ್ಲವನ್ನ ಮಾರಿ ಅದನ್ನು ಕೊಂಡುಕೊಳ್ಳಲು ಪ್ರಯತ್ನ ಪಟ್ಟ. ನಿಧಿಯನ್ನ ಕಂಡಂತಹ ಆ ಧನಿ ತನ್ನಲ್ಲಿದ್ದ ಎಲ್ಲವನ್ನ ಮಾರಿ ಆ ಜಾಗವನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ ಆ ವಿಷಯವಾಗಿ ನಾವು ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ. ಏಕೆಂದರೆ ನಮ್ಮ ಜೀವನದಲ್ಲಿ ಉನ್ನತವಾದುದು, ಅಮೂಲ್ಯವಾದುದು ಸಿಕ್ಕಾಗ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಯಾವುದೇ ರೀತಿಯ ಚಿಂತೆಯನ್ನ, ಯಾವುದೇ ರೀತಿಯ ಯೋಚನೆಗಳನ್ನು ನೀಡದೆ ಆ ಅಮೂಲ್ಯವಾದ ವಸ್ತುವಿಗಾಗಿ ಬಾಳುತ್ತೇವೆ. ವಿಶ್ವಾಸ ಅಂತಹ ಒಂದು ಅಮೂಲ್ಯವಾದ ವಿಷಯವನ್ನ ನಮಗೆ ಪರಿಚಯಿಸುತ್ತದೆ.
ವಿಶ್ವಾಸ ಸ್ವರ್ಗದ ಬಗ್ಗೆ ಮಾತನಾಡುತ್ತದೆ, ವಿಶ್ವಾಸ ದೇವರ ಬಗ್ಗೆ ಮಾತನಾಡುತ್ತದೆ. ಯಾವಾಗ ಒಬ್ಬ ದೈವಿಕ ಆ ವಿಷಯಗಳನ್ನ ಸ್ವರ್ಗವನ್ನ ಮನದಾಳದಿಂದ ಅರಿಯುತ್ತಾನೆ, ಆಗ ಎಲ್ಲಾ ರೀತಿಯ ಪುಟ್ಟ ಪುಟ್ಟ ವಿಷಯಗಳನ್ನ ಆತ ತ್ಯಾಗ ಮಾಡಲು ಶಕ್ತನಾಗುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ನಾನ ದೀಕ್ಷೆಯಲ್ಲಿ ನಾವೆಲ್ಲರೂ ವಿಶ್ವಾಸದ ಆ ಕೊಡುಗೆಯನ್ನು ಪಡೆದಿದ್ದೇವೆ. ಆ ವಿಶ್ವಾಸದಿಂದ ಸ್ವರ್ಗವನ್ನ ಪ್ರವೇಶಿಸುವ ಆ ಸೌಭಾಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ಅದು ನಮ್ಮ ತವರು ಮನೆ, ತಾಯಿಯ ಮನೆ. ಮತ್ತೆ ಮತ್ತೆ ಅಲ್ಲಿಗೆ ಹೋಗುವಂತಹ ಹಂಬಲ ನಮ್ಮಲ್ಲಿ ಹೆಚ್ಚಾಗಬೇಕೇ ಹೊರತು ಅದನ್ನು ತೊರೆದು ಬಾಳುವಂತಹ ಆ ದರ್ಪ ಅಹಂಕಾರ ನಮ್ಮಲ್ಲಿರಬಾರದು. ಆ ತವರು ಮನೆಯತ್ತ ನಾವು ಸಾಗಲೇಬೇಕು. ಅಲ್ಲಿಂದಲೇ ನಾವು ಬಂದವರು, ಅದೇ ನಮ್ಮ ಮನೆ. ಇದನ್ನು ಅರಿತು ಆ ಸ್ವರ್ಗದ ಸೌಭಾಗ್ಯವನ್ನು ನಮ್ಮದಾಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆ ಜೀವನದತ್ತ ಧೈರ್ಯದಿಂದ ಸಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.